ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ವಿಷಯಕ್ಕೆ ಬಂದರೆ, ಬಹಳಷ್ಟು ಜನಕ್ಕೆ ತಲೆಯಲ್ಲಿ ಕೂದಲೇ ಉದುರೋಗ್ತಾ ಇರ್ತದೆ, ಹಾಗೂ ಡ್ಯಾಂಡ್ರಾಫ್ ಅಂತಾರೆ, ಹೊಟ್ಟು ತಲೆಯಲ್ಲಿ ವಿಪರೀತವಾಗಿ ಹೊಟ್ಟಿರ್ತದೆ. ಆ ಹೊಟ್ಟು ಇರೋದರಿಂದ ಕೂದಲು ಉದುರ್ತಾ ಇರ್ತದೆ. ಎರಡನೇದು ಬಿಳಿ ಕೂದಲು ಬರೋದು. ಇಂಥ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತವೆ ನಮ್ಮ ಜನಗಳಲ್ಲಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಾಗ್ಬೋದು ಅಥವಾ ನಾವು ಬಳಸ್ತಕ್ಕಂಥ ಶಾಂಪೂಗಳು, ಕ್ರೀಮ್ಗಳು ಇಂಥವಾಗ್ಬೋದು. ಎರಡನೇದು ಸೀಲಿಂಗ್ ಫ್ಯಾನ್. ಮನೆಯಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಸೀಲಿಂಗ್ ಫ್ಯಾನ್ ಹಾಕ್ಕೊಂಬಿಡ್ತಾರೆ. ಆ ಒಂದು ರೊಟೇಷನ್ನು ಏನಾಗುತ್ತೆ ಅಂತಂದರೆ, ಅಲ್ಲಿನ ಗಾಳಿ ಅಲ್ಲೇ ಸುತ್ತಾ ಇರ್ತದೆ, ಅಲ್ಲಿ ಬಿಸಿ ಬಂದುಬಿಡ್ತದೆ ಗಾಳಿ. ಆ ಬಿಸಿ ಗಾಳಿಗೆ ತಲೆಯಲ್ಲಿರ್ತಕ್ಕಂಥ ಕೂದಲು ಕೂಡ ಉದುರೋಗ್ತಾ ಇರ್ತದೆ. ದಯವಿಟ್ಟು ಯಾರೇ ಆಗಲಿ ಆ ಸೀಲಿಂಗ್ ಫ್ಯಾನ್ ಕಮ್ಮಿ ಮಾಡಿ, ಟೇಬಲ್ ಫ್ಯಾನ್ ಆಗ್ಬೋದು ಅಥವಾ ಬೇರೆ ಯಾವುದಾದ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೀವು ಬಳಸ್ಕೊಳ್ಳೋದು ಉತ್ತಮ. ಆದಷ್ಟು ತಲೆಗೆ ಎಣ್ಣೆ ಇಟ್ಟು ವಾರಕ್ಕೊಂದು ಸರಿನೋ ಎರಡು ಸರಿನೋ ಎಣ್ಣೆ ಇಡ್ತಾ ಬನ್ನಿ, ನಿಮಗೆ ತಂಪಾಗಿರ್ತದೆ, ಕೂದಲು ಅದರ ಸಮಸ್ಯೆ ಕ್ಲಿಯರ್ ಆಗ್ತದೆ. ಶಾಂಪುಗೆ ಬದಲಾಗಿ ಸೀಗೆಕಾಯಿ, ಅಂಟುವಾಳದ ಕಾಯಿ, ಈ ರೀತಿ ಬಹಳಷ್ಟು ಪದಾರ್ಥಗಳು ಇದ್ದಾವೆ, ಅವನ್ನ ಬಳಸ್ತಾ ಬನ್ನಿ. ನಿಮಗೆ ಎಂಥ ಸಮಸ್ಯೆ ಇದ್ದರೂ ಕೂದಲು ಉದುರೋಗೋದಾಗಲಿ, ಡ್ಯಾಂಡ್ರಾಫ್ ಆಗಲಿ, ಈ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರ್ತವೆ. ಅದಕ್ಕೆ ನಾನು ಇವತ್ತು ಒಂದು ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ, ಅದನ್ನು ಮಾಡಿ. ಯಾವುದು ಅಂದರೆ ಗರಗನ್ ಸೊಪ್ಪು. ಅದು ನಮಗೆ ಕೆರೆಗಳಲ್ಲಿ ಬಹಳಷ್ಟು ಕೆರೆಗಳಲ್ಲಿ ಸಿಗ್ತದೆ. ಗರಗನ್ ಸೊಪ್ಪು ಅಂದರೆ ಭೃಂಗರಾಜ ಅಂತಲೂ ಕರೀತಾರೆ. ಆ ಒಂದು ಸೊಪ್ಪಿನ ರಸ ಅರ್ಧ ಲೀಟ್ರ್ ತಗೊಳ್ಳಿ. ತದನಂತರ ಅಂತರತಾಮರ ಅಂತ ಕೆರೆಗಳಲ್ಲಿ ತಾವರೆ ಹೂವು ಇದ್ದಂಗೆ ಇರ್ತದೆ ಪಾಚಿ, ಅದನ್ನು ಅರ್ಧ ಲೀಟ್ರ್ ರಸ ತಗೊಳ್ಳಿ. ತದನಂತರ ನಿಮಗೆ ಬೇಕಾಗಿರೋದು ನೀಲಿ ಸೊಪ್ಪು. ಈ ನೀಲಿ ಸೊಪ್ಪು ಅಂತೇಳಿ ಹಳ್ಳಿಗಳಲ್ಲಿ ಬೇಕಾದಷ್ಟು ಕಡೆ ಸಿಗುತ್ತೆ. ವೆಂಪ್ಲಿ ಗಿಡ ಇದ್ದಂಗೆ ಇರ್ತದೆ. ನೀಲಿ ಸೊಪ್ಪು ಇಸ್ಕಿದ್ರೆ ಒಂಥರ ನೀಲಿ ಬಣ್ಣ ಬರ್ತದೆ. ಆ ಸೊಪ್ಪಿನ ರಸ ಒಂದು ಅರ್ಧ ಲೀಟ್ರ್ ತಗೊಳ್ಳಿ. ಇಷ್ಟೆಲ್ಲ ಸೊಪ್ಪುಗಳು ತಗೊಂಡು ರಸ ಹಿಂಡ್ಕೊಂಡು ಇಟ್ಕೊಂಡು ಕೊಬ್ಬರಿ ಎಣ್ಣೆನ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ತಗೊಳ್ಳಿ. ತಗೊಂಡು ಸಣ್ಣದಾಗಿ ಉರಿ ಹಾಕಿ ಈ ರಸಗಳನ್ನೆಲ್ಲ ಅದಕ್ಕೆ ಬೆರೆಸ್ಬಿಡಿ. ಬೆರೆಸ್ಬಿಟ್ಟು ಬಿಟ್ಬಿಟ್ರೆ ಕ್ಲೀನಾಗಿ ಬಾಯಲಾಗಿ ಬರೀ ಎಣ್ಣೆ ಮಾತ್ರ ಉಳ್ಕೋಬೇಕು. ಅಂಥ ಸಮಯದಲ್ಲಿ ಅದನ್ನು ಇಳಿಸಿ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ತಲೆಗೆ ಹಚ್ತಾ ಬಂದರೆ ನಿಮಗೆ ಡ್ಯಾಂಡ್ರಾಫ್ ಹೋಗುತ್ತೆ. ತಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವುದು, ಈ ಉಳ್ಕಾಟ ಆಗ್ಬೋದು, ಗಜ್ಜಿ ಆಗ್ಬೋದು, ತುರಿಕೆ ಆಗ್ಬೋದು, ಈ ಸಮಸ್ಯೆಗಳೂ ಪರಿಹಾರ ಆಗ್ತದೆ. ಅಕಸ್ಮಾತ್ ಗಜ್ಜಿ ತುರಿಕೆ ಇರ್ತಕ್ಕಂಥವ್ರು ಈ ಎಣ್ಣೆಗೆ ಒಂದು 50 ಗ್ರಾಮ್ ಇಲ್ಲ ಅಥವಾ 25 ಗ್ರಾಮ್ ಗಂಧಕ, 25 ಗ್ರಾಮ್ ಮೈಲ್ ತುತ್ತ ಅಂತ ಬರುತ್ತೆ, ಇವೆರಡನ್ನು ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಬೆರೆಸ್ಕೊಳ್ಳಿ. ಗಜ್ಜಿ ತುರಿಕೆ ತಲೆಯಲ್ಲಿರ್ತಕ್ಕಂಥವ್ರು, ಹುಳ್ಕಾಟು ಇಂಥವ್ರು ಇರ್ತಕ್ಕದ್ದು ಇಲ್ಲದೇ ಇದ್ದವರು ಬರೀ ಇವೆ ಇಷ್ಟು ಮಾತ್ರ ಸೊಪ್ಪುಗಳಾಕಿ ಬೆಳೆಸ್ಕೊಂಡು ಬಂದರೆ ತಲೆ ಕೂದಲು ಉದುರೋದಾಗಲಿ, ಈ ಒಂದು ಹೊಟ್ಟು ಬರೋದಾಗಲಿ, ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ. ನಿಮಗೆ ನೀವಾಗಿ ತಯಾರು ಮಾಡಿಕೊಂಡು ಇದರ ಒಂದು ಅನುಭವ ಪಡೀಬೇಕು. ಕಾರಣ ಏನಂದರೆ, ಆ ಒಂದು ಎಣ್ಣೆನ ನಾವು ತಯಾರು ಮಾಡಿ ಕೊಡ್ತಕ್ಕಂಥ ಸಮಯ ನಮಗೆ ಇಲ್ಲದೇ ಇರೋ ಕಾರಣದಿಂದ ಈ ಒಂದು ರೆಮಿಡಿನ ನಿಮಗೆ ನೀವೇ ಮಾಡ್ಕೊಳ್ಳಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ಳದೆ, ಏನು ಸರ್ ನಿಮ್ಮಲ್ಲಿ ಮೆಡಿಸಿನ್ ಸಿಗಲ್ವಾ ಅಂತ ಕೇಳ್ಬೋದು. ದಯವಿಟ್ಟು ಅಂಥದಕ್ಕೆಲ್ಲ ನಾವು ಮೆಡಿಸಿನ್ ಮಾಡೋದಕ್ಕೆ ಸಮಯ ಇಲ್ಲ ನಮ್ಮಲ್ಲಿ. ಆ ಒಂದು ಕಾರಣದಿಂದ ನಿಮಗೆ ನೀವೇ ಮಾಡ್ಕೊಳ್ಳಿ, ಆ ಒಂದು ಸಮಸ್ಯೆ ಏನಿದ್ರೆ ನೀವು ನೀವೇ ಬಗೆಹರಿಸ್ಕೋಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ನಮಸ್ಕಾರ.